ದೇವರು ಪೂಜಾರಿ ಕವಿತೆಯ ಓದು ವಿವರಣೆ ಹಾಗೂ ಕುವೆಂಪು ಅವರ ವೈಚಾರಿಕತೆಯ ಸ್ವರೂಪವನ್ನು ಕುರಿತು. ಕುವೆಂಪು ಅವರನ್ನು ಕವಿ ಸಾಹಿತಿ ಎಂದು ನಾವು ತಿಳಿದಿದ್ದರೆ ಅದು ನಮ್ಮ ಸಂಕುಚಿತ ಪರಿಧಿ. ಅದರಾಚೆಗೂ ಅವರ ನಿಲುವಿದೆ. ಅವರೊಬ್ಬ ಸಾಮಾಜಿಕ ತತ್ವಜ್ಞಾನಿ, ಮಾನವತಾವಾದಿ, ಎಲ್ಲದಕ್ಕಿಂತ ಹೆಚ್ಚಾಗಿ ವೈಜ್ಞಾನಿಕ ಕ್ರಾಂತಿಕಾರರು. ಆ ಕಾರಣಕ್ಕಾಗಿಯೇ ಅವರ ದೇವರು ಪೂಜಾರಿ ಕವಿತೆಯನ್ನು ಓದುವ ಮತ್ತು ಅರ್ಥ ಮಾಡಿಕೊಳ್ಳುವ ಮುಂಚೆ ಕೆಲವು ಪೂರ್ವ ತಯಾರಿ ಮಾಡಿಕೊಳ್ಳಬೇಕು. ಅದರಲ್ಲೂ ಕುವೆಂಪು ಅವರ ವೈಚಾರಿಕತೆಯ ಸ್ವರೂಪದ ಪರಿಚಯ ಆಗಲೇಬೇಕು. ನವೋದಯ ಸಂದರ್ಭವೆಂದರೆ ಆಧುನಿಕ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ನಿರ್ಮಾಣದ ಸಂದರ್ಭ. ಕುವೆಂಪು ತಮ್ಮ ಕೃತಿಗಳ ಮೂಲಕ ಸಮಾಜ ಸಂಸ್ಕೃತಿಗಳನ್ನು ತಿದ್ದುವ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದವರು. ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದ್ದ ಹಾಗೂ ಸ್ವಾತಂತ್ರ್ಯ ಪಡೆಯಲಿದ್ದ ದೇಶದಲ್ಲಿ ಆಧುನಿಕ ಸಮಾಜ ಆಧುನಿಕ ಸಾಹಿತ್ಯ ಎರಡಕ್ಕೂ ಬೇಕಾದ ದ್ರವ್ಯವನ್ನು ಕನ್ನಡ ಭಾಷೆಯಲ್ಲಿ ರೂಪಿಸುತ್ತಾ ಆಧುನಿಕ ಕನ್ನಡಿಗನನ್ನು ರೂಪಿಸಬೇಕೆಂಬ ಸಾಂಸ್ಕೃತಿಕ ಜವಾಬ್ದಾರಿಯನ್ನು ಕುವೆಂಪು ಹೊತ್ತುಕೊಂಡಿದ್ದರು. ಅದಕ್ಕಾಗಿಯೇ ಮತಧರ್ಮ ಆಧ್ಯಾತ್ಮಗಳ ಹೆಸರಿನಲ್ಲಿ ಜನಸಾಮಾನ್ಯರನ್ನು ತುಳಿಯುತ್ತಿದ್ದ ಪುರೋಹಿತ ಶಾಹಿಯ ವಿರುದ್ಧದ ಬಂಡಾಯ ಅವರ ಕೃತಿಗಳಲ್ಲಿ ಹಲವು ಕಡೆ ಕಾಣಬಹುದು. ಮೌಢ್ಯದ ವಿರುದ್ಧ, ಅಜ್ಞಾನದ ವಿರುದ್ಧ, ಪುರೋಹಿತ ಶಾಹಿಯ ವಿರುದ್ಧ ತಮ್ಮ ಕವಿತೆಗಳಲ್ಲೂ ಕುವೆಂಪು ಸಿಡಿದೆದ್ದಿದ್ದಾರೆ. ವಿಚಾರ ಬುದ್ಧಿ ಮತ್ತು ವೈಜ್ಞಾನಿಕ ದೃಷ್ಟಿಗಾಗಿ ತಮ್ಮ ಸಾಹಿತ್ಯದಲ್ಲಿ ವಿಶಿಷ್ಟ ಸ್ಥಾನ ಒದಗಿಸಿದ್ದಾರೆ. ಅವರ ಇಡೀ ಬರವಣಿಗೆಯ ಮೂಲ ಉದ್ದೇಶವೇ ವಿಚಾರ ಕ್ರಾಂತಿಗೆ ಆಹ್ವಾನ ಎಂದು ಹೇಳಬಹುದು. ಆದರೆ ಅವರ ವೈಚಾರಿಕತೆಯ ಸ್ವರೂಪವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದರೆ ನಮ್ಮನ್ನು ನಾವೇ ವಂಚಿಸಿಕೊಂಡಂತೆ. ಅಧ್ಯಾತ್ಮವೆಂದರೆ ವೈಚಾರಿಕತೆಗೆ ವಿರುದ್ಧವಾದುದು ಎಂದು ಸಾಮಾನ್ಯವಾಗಿ ತಿಳಿಯಲಾಗುತ್ತದೆ. ಆಧ್ಯಾತ್ಮಿಕತೆಯನ್ನು ವಿರೋಧಿಸುವಿಕೆಯೇ ವಿಚಾರವಾದವೆಂದು ಬಗೆಯಲಾಗುತ್ತದೆ. ಆದರೆ ಕುವೆಂಪು ಅವರು ವಿಚಾರವಾದಿಗಳು ಹೌದಾದರೂ ಅವರು ಆಧ್ಯಾತ್ಮಿಕ ಶ್ರದ್ಧಾಳು, ಅವರೊಬ್ಬ ಅನುಭಾವಿ. ಆದ್ದರಿಂದಲೇ ಅವರ ವಿಚಾರಗಳಲ್ಲಿ ಗೊಂದಲವಿಲ್ಲ. ಧರ್ಮ ಸಂಪ್ರದಾಯ ವೈಚಾರಿಕತೆಗಳಲ್ಲಿ ಅವರಿಗೆ ಯಾವ ದ್ವಂದ್ವ ನಿಲುವೂ ಗೋಚರಿಸುವುದಿಲ್ಲ. ಪರಂಪರೆಯ ಭವ್ಯತೆ ಉಜ್ವಲತೆಯನ್ನು ಎತ್ತಿ ಹಿಡಿಯುವ ಅವರು ಅದರ ಮೇಲೆ ಮುಸುಕಿದ ಮೌಢ್ಯದ ಮಂಚನ್ನು ಕರಗಿಸುವ ಪ್ರಭೆಯಾಗಿ ಬೆಳಗುತ್ತಾರೆ ಎಂಬ ಮಾತಿದೆ. ಅವರೇ ಒಂದು ಕಡೆ ನಮ್ಮ ಜನರನ್ನು ಹಳೆಯ ಮತ ಮೌಢ್ಯ ಸಂಕುಲಗಳಿಂದ ಪಾರು ಮಾಡಿ ಅವರಿಗೆ ವೈಚಾರಿಕತೆಯನ್ನು ವೈಜ್ಞಾನಿಕತೆಯನ್ನು ನೀಡಿ ನಿಜವಾದ ಉಪನಿಷತ್ ಪ್ರಣೀತವಾದ ವೇದಾಂತದ ಅಧ್ಯಾತ್ಮ ಶ್ರೀಯೆಡೆಗೆ ಅವರನ್ನು ಕರೆದೊಯ್ಯಬೇಕು. ಅವರಿಗೆ ಶ್ರೀರಾಮಕೃಷ್ಣ ಮತ್ತು ಸ್ವಾಮಿ ವಿವೇಕಾನಂದರ ಪರಿಚಯ ಮಾಡಿಕೊಟ್ಟು ಅವರ ಚೇತನವನ್ನು ಮೇಲೆತ್ತಿದರೆ ಆ ಕೆಲಸ ತನ್ನಷ್ಟಕ್ಕೆ ತಾನೇ ಕೈಗೂಡುತ್ತದೆ ಎಂದಿದ್ದಾರೆ. ಕುವೆಂಪು ಅವರು ಭಾರತೀಯ ಸಮಾಜದ ಜಾತಿ ಪದ್ಧತಿ ವರ್ಣಾಶ್ರಮ ಧರ್ಮವನ್ನು ಉಗ್ರವಾಗಿ ಖಂಡಿಸುವಂತೆ ಈ ಅರ್ಥಹೀನ ಪೊರೆಗಳ ಆಚೆ ಇರುವ ಶಾಶ್ವತ ಮೌಲ್ಯಗಳನ್ನು ಸ್ವಾನುಭವವಾಗಿ ಮಾಡಿಕೊಳ್ಳುತ್ತಾರೆ. ಮತ ಜಾತಿಗಳಿಂದಲೂ ಧರ್ಮ ಬೇರೆಯಾದುದು, ಅಧ್ಯಾತ್ಮ ಇವೆಲ್ಲವನ್ನ ಮೀರಿದ್ದು ಎಂಬ ಸತ್ಯ ಅವರಿಗೆ ಸ್ಪಷ್ಟವಾಗಿದೆ. ಇದೆಲ್ಲ ಅರ್ಥವಾಗದ ಬೌದ್ಧ ವಿಚಾರವಾದಿ ಕುವೆಂಪು ಅವರನ್ನು ಅನುಮಾನಿಸಬಹುದು, ಶ್ರದ್ಧಾವಂತ ಅವರನ್ನು ಖಂಡಿಸಬಹುದು. ಇವರಿಬ್ಬರ ನಡುವೆ ಕುವೆಂಪು ವೈಚಾರಿಕತೆ ಇವರ ಸಾಹಿತ್ಯದ ಸಂಜೀವಿನಿಯಾಗಿದೆ ಎಂಬುದಂತೂ ಸತ್ಯ. ಮೇಲ್ನೋಟದಲ್ಲಿ ಗೊಡ್ಡು ಸಂಪ್ರದಾಯ ಮೌಢ್ಯಗಳ ಮೇಲೆ ಕುವೆಂಪು ತೀವ್ರವಾಗಿ ಮಾಡುವ ದಾಳಿಯನ್ನು ಮಾತ್ರ ಗಮನಿಸುವ ವಿಚಾರವಾದಿಗಳಿಗೆ ಆಂತರ್ಯದ ಕಾಳಜಿ ಕಾಣಿಸುವುದಿಲ್ಲ. ದೇವರು ಪೂಜಾರಿ ಕವಿತೆಯಂತೆಯೇ ಇವರ ಬಹುಪಾಲು ಕವನಗಳು ಅನಾದಿಕಾಲದಿಂದ ಆಚರಿಸಿಕೊಂಡು ಬಂದ ಮೌಢ್ಯದ ವಿರುದ್ಧವಾಗಿ ಸಿಡಿದು ಸಿಡಿಲಾಗಿವೆ. ನೂರಾರು ದೇವರುಗಳನ್ನು ಸೃಷ್ಟಿಸಿ ಈ ದೇವರುಗಳಿಗೆ ಆಶ್ರಯವಾಗಿ ದೇವಸ್ಥಾನಗಳನ್ನು ಕಟ್ಟಿಸಿ ಬಡಜನರನ್ನು ಅಜ್ಞಾನಿಗಳನ್ನು ಧರ್ಮದ ಹೆಸರಿನಲ್ಲಿ ಶೋಷಣೆ ಮಾಡುತ್ತಿರುವ ಪೂಜಾರಿಗಳ ಮಧ್ಯವರ್ತಿಗಳ ಬಗ್ಗೆ ಕವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಅವ್ಯವಸ್ಥೆ ಮೂಢನಂಬಿಕೆ ಶೋಷಣೆಗಳನ್ನು ತೊಲಗಿಸಿ ಜರೂರಾಗಿ ಆಗಬೇಕಾದ ಆದರ್ಶ ನಾಡಿನ ಸೃಷ್ಟಿಯ ಕಡೆಗೆ ಜನರ ಗಮನ ಸೆಳೆಯಬೇಕಿದೆ. ಆದರೆ ಜನ ಮಾಡಬಾರದ ಕಾರ್ಯಗಳಲ್ಲಿ ತಮ್ಮ ಸಮಯ ಹಣ
ಶಕ್ತಿ ವ್ಯಯ ಮಾಡುತ್ತಿದ್ದಾರೆ ಎಂಬ ನೋವು ಅವರನ್ನು ಕಾಡಿದೆ. ಪ್ರಸ್ತುತ ದೇವರು ಪೂಜಾರಿ ಕವಿತೆ ದೇವರ ಅಸಹಾಯಕತೆ ಮತ್ತು ಪೂಜಾರಿಯ ಯಜಮಾನಿಕೆಯನ್ನು ಪರಿಣಾಮಕಾರಿಯಾಗಿ ವಿವರಿಸುತ್ತದೆ. ಪೂಜೆಯ ಆಚರಣೆ ಅಜ್ಞಾನದ ಕಡೆಗೆ ಹೊರಳುವ ನೆಲೆ ಇಲ್ಲಿದೆ. ಕವಿತೆಯ ಆರಂಭದಲ್ಲಿಯೇ ಕವಿ ನಿಸರ್ಗದ ಕತ್ತಲೆಗೂ ಮಾನವನ ಆಂತರ್ಯದ ಮೌಢ್ಯದ ಕತ್ತಲೆಗೂ ಹೋಲಿಕೆಯನ್ನು ಔಚಿತ್ಯಪೂರ್ಣವಾಗಿ ನೀಡಿದ್ದಾರೆ. ಆಸೆ, ಮೌಢ್ಯ, ಅಜ್ಞಾನಗಳೆಂಬ ಕತ್ತಲೆಗಳು ಭಕ್ತಿಯನ್ನು ಪ್ರದರ್ಶನ ವಸ್ತುವಾಗಿಸಿವೆ. ಆಚಾರ ಧರ್ಮಗಳು ಕಬ್ಬಿಣದ ನೇಣುಗಳಾಗುತ್ತವೆ. ಇಂಥ ಕತ್ತಲೆಯಲ್ಲಿ ಮುಳುಗಿದಾಗ ಮೌಢ್ಯವೆಂಬ ಕಾಡಿಗೆ ಬೆಂಕಿ ಹಚ್ಚಿ ಜ್ಞಾನದ ಬೆಳಕು ನೀಡುವ ಪ್ರಯತ್ನಗಳು ಸಹ ನಡೆಯುತ್ತವೆ. ಆದರೆ ಪುರೋಹಿತಶಾಹಿಗಳು ಆ ಯತ್ನವನ್ನು ಸುಟ್ಟು ಬೂದಿ ಮಾಡಿ ಮೆರೆಯುತ್ತಾರೆ. ಸುಧಾರಕರನ್ನು ಉದ್ಧಾರಕರನ್ನು ಈ ನಾಡು ಸಹಿಸುವುದಿಲ್ಲ, ಆದರೆ ಶೋಷಿಸುವ ಪೂಜಾರಿಗಳೇ ಉಳಿಯುತ್ತಾರಲ್ಲ ಎಂಬ ವಿಷಾದದ ಸೂಚನೆ ಕವಿತೆಯಲ್ಲಿದೆ. ಈಗ ಕವಿತೆಯನ್ನು ನೋಡೋಣ. ದಿಗಂತದಿಂದ ದಿಗಂತಕ್ಕೆ ಹಬ್ಬಿದೆ, ವಿಶ್ವವ ತಬ್ಬಿದೆ ರುಂದ್ರ ರಾತ್ರಿ. ಸಾಂದ್ರತ ಮಂದದಿ ಮುಳುಮುಳುಂಗುತೆ ಕರಂಗಿದೋಲಿದೆ ಧಾತ್ರಿ. ವಿಶಾಲ ಹ್ಯೋಮದಿ ತಾರೆಗಳಿಲ್ಲ, ಶಶಿಯಿಲ್ಲ, ಕಾಂತಿಯ ಕಣವಿಲ್ಲ. ಜಗತ್ತು ಪ್ರಜ್ಞೆಯಿಲ್ಲದೆ ಶೂನ್ಯ ಮಹಾಶಭ ಬಿದ್ದವೊಲಿದ್ದದ್ದು. ಹುಸಿ ಮಮತೆ ಇಂದ್ರಿಯ ಲೋಲುಪತೆ ಮೌಢ್ಯದ ಸಂತೃಪ್ತಿ ಅಜ್ಞಾನದ ಸುಪ್ತಿ. ಭಕ್ತಿಯ ಹೆಸರನ್ನು ಧರಿಸುತ್ತೆ ಮೆರೆಯುವ ಚಿತ್ತದ ದಾಸ್ಯ. ದೇವರ ಗುಡಿ ಎಂಬುವ ಸೆರೆಯಲ್ಲಿ ಸ್ವಾತಂತ್ರ್ಯದ ಶವ ಸಂಸ್ಕಾರದ ಪರದೆಯ ಮರೆಯಲ್ಲಿ ಪೂಜೆಯ ನಕಲಿಯ ಪರಿಹಾಸ್ಯ. ಶಾಸ್ತ್ರದ ಆಚಾರದ ಧರ್ಮದ ಕಬ್ಬಿಣ ನೇಣು ಸಿಲುಕುವುದರಲ್ಲಿ ಮಾನವನ ಮೃತಾತ್ಮದ ಗೋಣು. ಇರೆ ಇಂತುಟು ಭುವನದ ಬಾಳು ಅದೋ ನೋಡದೋ ಕೇಳು. ನಿದ್ರೆಯ ಕದಡಿದೆ ಅವತಾರನ ತೂರ್ಯದ ವಾಣಿ. ಕಂಪಿಸುತ್ತಿದೆ ಜಡತೆಯೊಳದ್ದಿದ ಕ್ಷೋಣಿ. ದಕ್ಷಿಣ ಹಸ್ತದಿ ಪ್ರಜ್ವಲಿಸುತ್ತಿದೆ ಉರಿವ ಹಿಲಾಲು. ಕತ್ತಲೆಯನ್ನು ಕತ್ತರಿಸುವ ಬೆಂಕಿಯ ಕರವಾಳು. ಮೌಢ್ಯ ಕಾನನಕ್ಕೆ ಬೆಂಕಿಯ ಹೊತ್ತಿಸಿ ತಿಮಿರ ಸಮುದ್ರವ ಶೋಷಿಸಿ ಬತ್ತಿಸಿ ಪ್ರಸರಿಸಿ ಜ್ವಾಲಾ ಜ್ಯೋತಿಯ ನಡೆದಿರೆ ಅವತಾರನು ಮುಂದೆ. ಅದೋ ಹೊರಟನು ಪೂಜಾರಿಯು ಹಿಂದೆ. ಪಂಚಪಾತ್ರೆಯಲ್ಲಿ ಪಾವನ ತೀರ್ಥವ ಬಂಧಿಸುತ್ತೆ ವಂದನೆ ಆರಾಧನೆ ಅಭಿಷೇಕದ ನೆವದಿಂದೆ. ಅವತಾರನು ಒತ್ತಿಸಿದುರಿಯನು ಅಗ್ರೋದಕದಿಂದ ನಂದಿಸುತ್ತೆ. ಬೆಂಕಿಯ ನಾರಿಸಿ ಬೂದಿಯ ಮಾಡಿ ಆ ಬೂದಿಯ ಮಹಿಮೆಯ ಕೊಂಡಾಡಿ ಅದೋ ಹೊರಟನು ಪೂಜಾರಿಯು ಹಿಂದೆ. ಭಕ್ತರು ದೂರದ ತೂರ್ಯವನಾಲಿಸಿ ಬಳಿ ಬರುವನಿತರಲಿ ಆ ತೂರ್ಯ ಮಹಾಸ್ವನವೆಲ್ಲಿ. ಕೇಳುತ್ತಲಿದೆ ಪೂಜಾರಿಯ ಬರಿ ಕಿರುಗಂಟೆಯುಲಿ. ಅವರ ಕಂಡ ಕಿಚ್ಚಿನ ಕಾಂತಿಯದಲ್ಲಿ ಬೆಳಕಿಗೆ ಬದಲಾಗವರನು ಕಾದಿದೆ ಬರಿ ಬೂದಿಯ ರಾಶಿ. ಕಟ್ಟ ಕಡೆಯಲಿ ದೇವರ ಗುಡಿಯಲಿ ಪೂಜಾರಿಯ ದಿಟದ ನಿವಾಸಿ ದೇವರೇ ಪರದೇಶಿ. ಜ್ಯೋತಿಯ ಬಯಸುತೆ ಬಹ ಭಕ್ತರಿಗೆ ವಿಭೂದಿಯ ಅಂಚುವನು. ಬೆಂಕಿಯ ನಂದಿಸಿ ಬೂದಿಗೆ ವಂದಿಸಿ ದೇವರ ಮರೆಗೆಯ್ಯುತೆ ಪೂಜಾರಿಯೇ ಮಿಂಚುವನು. ಸರಿ ಮತ್ತೆ ದಿಗಂತದಿಂದ ದಿಗಂತಕ್ಕೆ ಹಬ್ಬಿದೆ ರುಂದ್ರ ರಾತ್ರಿ. ಸಾಂದ್ರತ ಮಂದದಿ ಮುಳುಮುಳುಗುತೆ ಕರಂಗಿದೋಲಿದೆ ಧಾತ್ರಿ. ರಾತ್ರಿಯ ಭೀಕರತೆ, ಕತ್ತಲಿನಲ್ಲಿ ಕರಗಿಹೋದ ಭೂಮಿ, ಬೆಳಕಿನ ಅಂಗಗಳು ಇಲ್ಲದೆ ಅಂಧಕಾರ ತುಂಬಿದೆ, ಜಗತ್ತು ಪ್ರಜ್ಞೆಯಿಲ್ಲದ ಶವದಂತೆ ಬಿದ್ದುಕೊಂಡಿದೆ ಎಂಬ ತೀವ್ರತೆಯಿಂದ ಕೂಡಿದ ಸಾಲುಗಳು ಆರಂಭದಲ್ಲಿ ಬಂದಿದೆ. ಕವಿತೆ ಮುಂದುವರಿಯುತ್ತಾ ದೇವರು, ದೇವಸ್ಥಾನ, ಪೂಜಾರಿ ಎಂಬ ಜಡವ್ಯವಸ್ಥೆ ಮಾನವನ ಅಮೃತಾತ್ಮವನ್ನೇ ಬಂಧಿಸಿಟ್ಟಿದೆ. ಚಿತ್ತದ ದಾಸ್ಯಕ್ಕೆ ಕಾರಣವಾಗುವ ಮೌಢ್ಯ, ಅಜ್ಞಾನ, ಹುಸಿತನದ ವಿಜೃಂಭಣೆ, ದೇವರ ಗುಡಿ ಎಂಬುದು ಸೆರೆಮನೆಯಾಗಲು ಕಾರಣವಾಗಿದೆ ಎಂದೂ ವ್ಯಂಗ್ಯವಾಡುತ್ತದೆ. ದೇವಸ್ಥಾನವೊಂದು ಸ್ವಾತಂತ್ರ್ಯದ ಸಮಾಧಿ, ಭಕ್ತಿಯೊಂದು ವಂಚನೆಯ ಜಾಲ, ಪೂಜೆಯೊಂದು ಮಂಗನ ಚೇಷ್ಟೆ, ಶಾಸ್ತ್ರದ ಆಚಾರವೇ ಮಾನವನ ಆತ್ಮದ ಗೋಣಿಗೆ ನೇಣು, ಇವುಗಳ ಲಾಭ ಪೂಜಾರಿಗೆ ಮಾತ್ರ ಎಂದು ಮನವರಿಕೆ ಮಾಡಿಕೊಡುತ್ತದೆ ಕವಿತೆ.
ಮುಂದೆ ಇರೆ ಇಂತುಟು ಭುವನದ ಬಾಳು ಅಧೋ ನೋಡಧೋ ಕೇಳು ಎನ್ನುತ್ತಾ ಇನ್ನೊಂದು ನೆಲೆಗೆ ಕವಿತೆ ಹೊರಳುತ್ತದೆ. ಎಚ್ಚರದ ರಣವಾದ್ಯದೊಂದಿಗೆ ಬದಲಾವಣೆಯ ಸುಧಾರಣೆಯ ಆರಂಭವಾಗುತ್ತದೆ. ಅವತಾರ ಪುರುಷ ಜಾಗೃತಿಯ ಸಂಕೇತವಾಗಿ ವೈಚಾರಿಕತೆಯ ಹರಿಕಾರನಾಗಿ ಮುಂದೆ ಬರಲು ಹಿಂದೆಯೇ ಪೂಜಾರಿಯೂ ಇರುವನು. ಪೂಜಾರಿಯ ಸ್ವಾರ್ಥ ಜಾಗೃತಿಯನ್ನು ನಂದಿಸುವ ಕ್ರಿಯೆಯೂ ಅಲ್ಲಿಯೇ ಇದೆ. ಎಚ್ಚರದ ವಾದ್ಯದ ಬದಲು ಮಲಗಿಸುವ ವಾದ್ಯದ ಧ್ವನಿ, ಬೆಳಕಿನ ಬದಲು ಬೂದಿಯ ರಾಶಿ, ಅದರ ಮಹಿಮೆಯ ಕೊಂಡಾಟ, ಅಲ್ಲಿಂದಲೇ ಮೌಢ್ಯದ ಸೃಷ್ಟಿ, ದೇವರನ್ನೇ ಬಂಧಿಸಿಡುವ ಕ್ರಿಯೆ. ದೇವರು ಸೆರೆಯಾಳ್, ದೇಗುಲ ಸೆರೆಮನೆ, ಕಾವಲು ಪೂಜಾರಿ, ಹೀಗೆ ಮತ್ತೆ ಅರಿವಿನ ಬೆಳಕನ್ನು ನಂದಿಸಿ ಕತ್ತಲು ತುಂಬುವ ಕೆಲಸ. ಕಟ್ಟ ಕಡೆಯಲ್ಲಿ ದೇವರ ಗುಡಿಯಲ್ಲಿ ದೇವರೇ ಪರದೇಶಿಯಾಗಿ ಪೂಜಾರಿಯೇ ಶಾಶ್ವತ ನಿವಾಸಿಯಾಗಿ ಉಳಿಯುವುದು ವಿಷಾದದ ಸಂಗತಿ. ಇಂದಿನ ನಮ್ಮ ಸಮಾಜದ ಪುರೋಹಿತ ಶಾಹಿ ಪ್ರಾಬಲ್ಯದ ಎದುರು ವೈಚಾರಿಕತೆ ಮರೆಯಾಗಿರುವುದು, ದೇವರೇ ಮರೆಯಾಗಿ ಪೂಜಾರಿ ಅಟ್ಟಹಾಸಗೆಯುವ ಚಿತ್ರಣ ಕವಿತೆಯಲ್ಲಿ ಪರಿಣಾಮಕಾರಿಯಾಗಿ ಬಂದಿದೆ. ಹೀಗೆ ಯಾವುದೇ ಜಾಗೃತ ಸ್ಥಿತಿಗೆ ಜಗತ್ತು ಮುನ್ನಡೆದರೂ ಅದನ್ನೇ ಒಂದು ವ್ಯವಸ್ಥೆಯನ್ನಾಗಿಸಿ ಜಡಗೊಳಿಸುವ ಕ್ರಿಯೆ ಎಲ್ಲ ಕಾಲದಲ್ಲೂ ನಡೆಯುತ್ತಿರುತ್ತದೆ. ಪುರೋಹಿತ ಶಾಹಿ ಪೂಜಾರಿ ಎಂಬ ಮಧ್ಯವರ್ತಿ ವ್ಯವಸ್ಥೆ ಎಲ್ಲ ಕಾಲದಲ್ಲೂ ಎಲ್ಲ ದೇಶಗಳಲ್ಲೂ ಬೆಳಕನ್ನು ನಂದಿಸುವ, ಆ ಮೂಲಕ ಬೌದ್ಧಿಕ ದಾಸ್ಯಕ್ಕೆ ತಳ್ಳುವ ಕೆಲಸವನ್ನು ಮಾಡುತ್ತಲೇ ಇರುತ್ತದೆ ಎಂಬುದನ್ನು ಈ ಕವಿತೆ ನಮ್ಮ ಅನುಭವಕ್ಕೆ ತರುತ್ತದೆ. ಕುವೆಂಪು ಅವರ ಆಳವಾದ ಸಾಮಾಜಿಕ ಕಳಕಳಿಗೆ ದೇವರು ಪೂಜಾರಿ ಕವಿತೆ ಒಂದು ನಿದರ್ಶನ ಎಂಬುದನ್ನು ನಾವು ಮರೆಯಬಾರದು. ಧನ್ಯವಾದಗಳು.